ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ SSP ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ಸ್ವಾಗತ. ಇಂಪಾರ್ಟೆಂಟಾಗಿ ಒಂದು ನ್ಯೂಸ್ ಪೇಪರಲ್ಲಿ ಮಾಹಿತಿ ಕೂಡ ಬಂದಿದ್ದಾರೆ. ಸ್ಕಾಲರ್ಶಿಪ್ ಪೋರ್ಟಲ್ನಲ್ಲಿ ಅಪ್ಡೇಟ್ ಸಮಸ್ಯೆ, ಇಲ್ಲಿ ಏನು ನಡೀತಿದೆ ಅಂತ ಕಂಪ್ಲೀಟ್ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಇಷ್ಟ ಲೈಕ್ ಮಾಡಿ. ಇಲ್ಲಿ ವಿಷಯ ನೋಡೋದಾದರೆ ಸ್ಕಾಲರ್ಶಿಪ್ ಪೋರ್ಟಲಲ್ಲಿ ಅಪ್ಡೇಟ್ ಸಮಸ್ಯೆ ಕೂಡ ಆಗಿದೆ ಅಂತ ಹೇಳಿ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಪೋಸ್ಟ್ ಮೆಟ್ರಿಕಲ್ಲಿ, ಅಂದರೆ ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅರ್ಜಿ ಸಲ್ಲಿಸಲು ಮುಂದಾದರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸೋದ್ರೆ ವಿದ್ಯಾರ್ಥಿ ಓದುತ್ತಿರುವ ಪದವಿ ಕಾಲೇಜಿನಲ್ಲಿ ಮಾಹಿತಿ ಕೂಡ ಅಪ್ಡೇಟ್ ಆಗ್ತಾಯಿಲ್ಲ, ಅದರಿಂದ ನಾವು ಅರ್ಜಿ ಸಲ್ಲಿಸಲು ಆಗ್ತಾಯಿಲ್ಲ ಅಂತೇಳಿ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಕಾಲೇಜಿನಲ್ಲಿ ಅಪ್ಡೇಟ್ ಮಾಡಿ ಎಂದು ತಿಳಿಸಿದ್ದಾರೆ. ಪಿ ಯು ಬೋರ್ಡ್ನಿಂದ ಪಿ ಯು ರಿಸಲ್ಟ್ ಅಪ್ಡೇಟ್ ಆಗಿಲ್ಲ, ಬೋರ್ಡ್ನಿಂದ ಅಪ್ಡೇಟ್ ಆದರೆ ನಾವು ಮಾಡ್ತೇವೆ ಅಂತ ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. SSLP ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗೆ ಡಿಸೆಂಬರ್ 31 ದಿನಕ್ಕೆ ಅಪ್ಡೇಟ್ ಮಾಡಲು ವಿಳಂಬ ಧಾರಣೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಮಾತಾಡಬೇಕು ಅಂತ ಹೇಳಿದ್ದಾರೆ. ಇದೇ ರೀತಿ ಡಿಗ್ರಿ ವಿದ್ಯಾರ್ಥಿಗಳಿಗೆ USN ಫೆಚ್ ಆಗ್ತಾಯಿಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳ ರಿಸಲ್ಟ್ ಕೂಡ ಬಂದಿಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ USN ಕೂಡ ಜನರೇಟ್ ಆಗಿಲ್ಲ. ಈ ರೀತಿ ನಾನು ಪ್ರಾಬ್ಲಮ್ ಇರ್ತವೆ, ಇದ್ರ ಬಗ್ಗೆ ಬೋರ್ಡ್ ಅವರೇ ಬಗೆಹರಿಸ್ತಾರೆ. ನಿಮಗೆ ಗೊತ್ತಿರೋಗೆ ಎಕ್ಸ್ಟೆನ್ಷನ್ ಕೂಡ ಮಾಡಬೇಕಾಗುತ್ತೆ, ಯಾಕಂದರೆ ನಿಮಗೆ ಕಾಲಾವಕಾಶ ಕಡಿಮೆ ಇದೆ, ನಿಮಗಿನ್ನೂ ಕೂಡ ಟೈಮ್ ಬೇಕಾಗುತ್ತೆ, ಅದ ಕಾರಣಕ್ಕಾಗಿ ಎಕ್ಸ್ಟೆಂಡ್ ಕೂಡ ಮಾಡಬೇಕಾಗುತ್ತೆ. ಸದ್ಯಕ್ಕೆ ಈ ರೀತಿ ಮಾಹಿತಿ ಬರ್ತಾ ಇದೆ, ನಿಮಗೆ ಫ್ಯೂಚರಲ್ಲಿ ಅಪ್ಡೇಟ್ ಮಾಡ್ತಾರೆ, ಎಕ್ಸ್ಟೆನ್ಷನ್ ಕೂಡ ಮಾಡ್ತಾರೆ. ಆಗ ನೀವು ಅಪ್ಡೇಟ್ ಆದ ನಂತರ ನೀವು ಮತ್ತೆ ನೀಟಾಗಿ ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತೆ. ಇದು ಇವತ್ತಿನ ವಿಡಿಯೋ ವಿದ್ಯಾರ್ಥಿಗಳೇ, ಇದೇ ರೀತಿ ಡೈಲಿ ವೀಡಿಯೋಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.